ಫಾರ್ಮರ್ಸ್ಗೆ ಅಂತ ರೈತರಿಗೆ ಅನುಕೂಲಕ್ಕೋಸ್ಕರ ಮಲ್ಟಿಪರ್ಪಸ್ ಈಕಾರ್ಡ್ ಅಂತ ಮಾಡಿದ್ದೀವಿ ಇದು ಸೋಲಾರ್ ಜೊತೆ ಬರುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಚಾರ್ಜರ್ ನಾವು ಕೊಟ್ಟಿದ್ದೀವಿ ಲಿಥಿಯಂ ಅಯಾನ್ ಬ್ಯಾಟರಿ ಕೊಟ್ಟಿದ್ದೀವಿ ಅವಾಗ ನೀವು ಒಂದು 3 ಅವರ್ಸ್ ಅಗೋ ನೀವು ಚಾರ್ಜ್ ಮಾಡಿದ್ರು 45 ಕಿಲೋಮೀಟರ್ಸ್ 300 ಕೆಜಿಸ್ ಆಫ್ ಲೋಡ್ ಕೆಪಾಸಿಟಿ ಬರುತ್ತೆ ಜಿಪಿಎಸ್ ಟ್ರ್ಯಾಕರ್ ಇರೋದಲ್ಲ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಗಾಡಿ ಎಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಿಮ್ಮ ಮೋಸ ಬರ್ದು ನೀವು ಕೊಡೋದ್ರಿಗೆ ಆ ಥರ ಒಂದು ಪ್ರಾಡಕ್ಟ್ನ ಪ್ರಾಮಾಣಿಕತೆಯಿಂದ ಮಾಡಿಕೊಡ್ತೀವಿ ಸರ್ ಇದು ನಮ್ಮದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸಿಂದ ಸೇರಿ ಫಾರ್ಮರ್ಸ್ಗೆ ಅಂತ ರೈತರಿಗೆ ಅನುಕೂಲಕ್ಕೋಸ್ಕರ ಮಲ್ಟಿಪರ್ಪಸ್ ಇ-ಕಾರ್ಡ್ ಅಂತ ಮಾಡಿದ್ದೀವಿ ಇದರ ಮೇನ್ ಉದ್ದೇಶ ಏನು ಅಂತಂದ್ರೆ ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರು ಇರ್ತಾರಲ್ಲ ಅವರಿಗೆ ತಮ್ಮ ಮನೆಯಿಂದ ಮತ್ತೆ ಗದ್ದೆಗೆ ಹೋಗೋದಕ್ಕೆ ಹುಲ್ಲಾಗಿರ್ಬೋದು ಕಾಯಾಗಿರ್ಬೋದು ಸೊಪ್ಪು ಮತ್ತೆ ಅವರ ದಿನನಿತ್ಯ ಬಳಕೆ ಹಸುಗೆ ಮೇವಕ್ಕೆ ಹುಲ್ಲಾಗಿರ್ಬೋದು ತಗೊಂಡೋಗೋದಕ್ಕೆ ಅಂತಲೇ ತಯಾರು ಮಾಡಿರೋದು ಇದು ಸೋಲಾರ್ ಜೊತೆ ಬರುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಚಾರ್ಜರ್ ನಾವು ಕೊಟ್ಟಿದ್ದೀವಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಕೊಟ್ಟಿದ್ದೀವಿ BLDC ಮೋಟರ್ ಇದೆ ಸೊ ನಮಗೆ ಸೋಲಾರಿಂದ ಚಾರ್ಜ್ ಮಾಡಿದ್ರೆ ಒಂದು 6 ಅವರ್ ಚಾರ್ಜ್ ಮಾಡಿದ್ರೆ 45 ಕಿಲೋಮೀಟರ್ಸ್ ಬರುತ್ತೆ ಮತ್ತೆ ನೀವು ಈ ಮನೆಯಲ್ಲಿ ಚಾರ್ಜ್ ಮಾಡ್ಕೋಬೋದು ಅವಾಗ ನೀವು ಒಂದು 3 ಅವರ್ಸ್ ಅಗೋ ನೀವು ಚಾರ್ಜ್ ಮಾಡಿದ್ರು 45 ಕಿಲೋಮೀಟರ್ಸ್ 300 ಕೆಜಿಸ್ ಆಫ್ ಲೋಡ್ ಕೆಪಾಸಿಟಿ ಬರುತ್ತೆ ಸೊ ನೀವು ಲೋಕಲ್ ಮಾರ್ಕೆಟ್ಸ್ಗೆ ನೀವೇನೇನು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬೆಳೆದಿರ್ತೀರೋ ಅದನ್ನು ಆರಾಮಾಗಿ ನಿಮ್ಮ ನಿಯರ್ ಬೈ ಟೌನ್ಸು ಮಾರ್ಕೆಟ್ಸು ಸಂತೆಗಳು ಏನೇನಿದೆಯೋ ಹಾಕ್ಕೊಂಡೋಗಿ ನಿಮ್ಮ ದಿನನಿತ್ಯ ಜೀವನದಲ್ಲಿ ಇನ್ನೊಬ್ಬ ಲೇಬರ್ನ ನೀವು ಕರ್ಕೊಂಡು ಅವ್ರ ಗಾಡಿ ಇಟ್ಕೊಳ್ಳೋ ಬಂದು 1.5 ಲಕ್ಷ ಕೊಟ್ಟರೆ ನಿಮಗೆ ನಾವು ಗಾಡಿ ಪ್ರೊವೈಡ್ ಮಾಡ್ತೀವಿ ನಿಮ್ಮದೇ ಓನ್ ವೆಹಿಕಲ್ ಆಗಿರುತ್ತೆ ಆರಾಮಾಗಿ ನಿಮ್ಮ ವ್ಯವಹಾರನ ಮಾಡ್ಕೊಂಡು ಬರ್ಬೋದು ಸರ್ ನಾವು ಚಾರ್ಜ್ ಮಾಡೋಕ್ಕೆ ಬ್ಯಾಟ್ರಿನ ಲಿಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ ಅದು ಬ್ಯಾಟ್ರಿಯಿಂದ ನೀವು ಕರೆಂಟ್ ಕೊಟ್ಟು ಚಾರ್ಜ್ ಮಾಡ್ತೀರಾ ಅಂತಂದರೆ 3 ಅವರ್ ಚಾರ್ಜ್ ಮಾಡಿದರೆ 45 ಕಿಲೋಮೀಟರ್ಗೂ ಬರುತ್ತೆ ಅದೇ ಸೋಲಾರ್ ಜೊತೆನೂ ಚಾರ್ಜ್ ಮಾಡಿದ್ರೆ 6 ಅವರ್ ಬೇಕಾಗುತ್ತೆ ಅದಕ್ಕೂ 45 ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಸರ್ ಅದಾದಮೇಲೆ ನಾವು ಮೋಟ್ರ್ ಕೊಟ್ಟಿದ್ದೀವಿ ಆ ಮೋಟ್ರ್ ಪ್ರಯೋಜನ ಏನಪ್ಪ ಅಂತಂತಂದರೆ ಈಗ ನೀವು ಗದ್ದೆಗೆ ಹೋಗಿರ್ತೀರ ಅವಾಗ ಕರೆಂಟ್ ಹೋಗ್ಬಿಟ್ಟಿದೆ ನೀವು ನೀರು ಕೊಟ್ಕೊಳ್ಳೋಕ್ಕೆ ಕರೆಂಟ್ ಬೇಕಾಗಿರುತ್ತೆ ಸೊ ನಾವೇನು ಮಾಡ್ತೀವಿ ಮೋಟ್ರ್ ಇರುತ್ತಲ್ಲ ನೀವು ಪೈಪ್ ಹಾಕ್ಕೊಂಡ್ರೆ ಗದ್ದೆಯಿಂದ ಹೆಂಗಿದ್ರು ಬ್ಯಾಟ್ರಿ ಇರುತ್ತೆ ಕರೆಂಟ್ ಸಪ್ಲೈ ಇರುತ್ತೆ ನೀರನ್ನ ನೀವು ಆರಾಮಾಗಿ ಎಳ್ಕೋಬೋದು ನಿಮ್ಗೆ ಎಲ್ಲಿ ಎಲ್ಲಿ ಯಾವ ಜಾಗದಿಂದ ನೀರು ಬೇಕು ನಿಮ್ಮ ಗದ್ದೆಗೆ ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ ಸರ್ ಇದು ನಾವು ಒಂದು 6 ಜನ ಸೇರ್ ಮಾಡಿದ್ದೀವಿ ಸರ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ನಾವು ಇದು ಮೇನ್ಲಿ ಫ್ರಮ್ ಕಾಲೇಜ್ ಅವ್ರು ನಮ್ಮ ಟೀಚರ್ ಮಾಡಿಸಿರೋದು ನಾಗರತ್ನ ಅಂತ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಸರ್ ನಾವು ಅಪ್ಪ ಅಜಯ್ ಆಮೇಲೆ ಅನುರಾಗ್ ವಿಠಲ್ಲು ಅಭಯ್ ಸೇವಂತ್ ಕುಮಾರ್ ಇನ್ನ ಮಾಡಿದ್ದೀವಿ ಸರ್ ಒಂದು 5 ಜನ ಇದಕ್ಕೆ ನಾವು ಸೋಲಾರ್ ಪ್ಯಾನಲ್ ಬಳಸಿದ್ದೀವಿ BLDC ಮೋಟ್ರ್ ಬಳಸಿದ್ದೀವಿ ಮತ್ತು ಏನಪ್ಪ ಆಟೋಮೆಟಿಕ್ ಲೈಟ್ ಸೆನ್ಸರ್ ಬಳಸಿದ್ದೀವಿ ಆಟೋಮೆಟಿಕ್ ಲೈಟ್ ಸೆನ್ಸರ್ ಏನಾಗುತ್ತೆ ನೀವು 6 ಗಂಟೆ ಒಂದು ಸಾಯಂಕಾಲ ಆಯ್ತಿದ್ದಂಗೆ ಸೂರ್ಯನ ಲೈಟ್ ಸೆನ್ಸ್ನ ಸೆನ್ಸ್ ಮಾಡುತ್ತೆ ಒಂದು ಸರ್ಟನ್ ಲಿಮಿಟ್ ಪಾಸ್ ಆದಾಗ ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗುತ್ತೆ ಮತ್ತು ನಿಮ್ಮ ಗಾಡಿ ಏನಾದರೂ ಯಾವ ಕ್ರ್ಯಾಶ್ ಮಾಡಿದ್ರೆ ಯಾವುದೋ ಒಂದು ಹಸು ಬಂದು ಗುರ್ತಿದ್ದು ಅಂತಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಫೋನ್ಗೆ ಮೆಸೇಜ್ ಬರುತ್ತೆ ನಿಮ್ಮ ಗಾಡಿಗೆ ಈ ಥರ ಬಂದು ಯಾವುದೋ ಡಿಕ್ಕಿ ಹೊಡೆದಿದೆ ನೀವು ನೋಡ್ಕೊಳ್ಳಿ ಅಲರ್ಟ್ ಮೆಸೇಜ್ ಬರುತ್ತೆ ಅಂದರೆ GPS ಟ್ರ್ಯಾಕರ್ ಇದೆ ನಿಮ್ಮ ಗಾಡಿ ಎಲ್ಲಿದೆ ಎಲ್ಲೋ ಬಿಟ್ಟಿರ್ತೀರಾ ಪಾರ್ಕಿಂಗ್ ದೊಡ್ಡ ಜಾಗದಲ್ಲಿ ನಾನು ಇಲ್ಲಿ ಬಿಟ್ಟಿದ್ದೀನಿ ಅಲ್ಲಿ ಬಿಟ್ಟಿದ್ದೀನಿ ಕನ್ಫ್ಯೂಷನ್ ಇರೋಲ್ಲ GPS ಟ್ರ್ಯಾಕರ್ ಇರೋದಲ್ಲ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಗಾಡಿ ಎಲ್ಲಿ ಇದೆ ಅಂತ ಗೊತ್ತಾಗುತ್ತೆ 1.5 ಲಕ್ಷ ಸ್ಪೆಂಡ್ ಮಾಡಿದ್ರೆ ರೈತರಿಗೆ ಅತಿ ಸಣ್ಣ ರೈತರಿಗೆ ತುಂಬ ಹಳ್ಳಿಗಳ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ತೆಂಗಿನಕಾಯಿಗಳು ಹುಲ್ಗಳನ್ನ ಹೊತ್ಕೊಬರೋದು ತಲೆ ಮೇಲೆ ಕಿಲೋಮೀಟ್ರ್ ಗಟ್ಟಲೆ ಇರುತ್ತೆ ಮನೆಗೂ ಗದ್ದೆಗಳಿಗೂ ಅದನ್ನು ಒಂದು ಸ್ವಲ್ಪ ಕಿಲೋಮೀಟ್ರದ್ದು ಗಾಡಿ ತೊಗೊಂಡೋದ್ರೆ ಎಲ್ಲ ಕೆಲಸ ಸಾಧಾರಣವಾಗುತ್ತೆ ಕೆಲಸ ಕಷ್ಟಪಡುವಂಥದ್ದು ಏನಿಲ್ಲ ಮತ್ತು ಉಪಯೋಗ ಆಗುತ್ತೆ 4 ಜನದಿಂದ ಸರ್ ನೀವು ರೈತರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮ್ಮದು ಕಾಲೇಜ್ದು QR ಕೋಡ್ ಹಾಕಿದ್ದೀವಿ ಅದು ಸ್ಕ್ಯಾನ್ ಮಾಡಿದರೆ ಮತ್ತು ಅಲ್ಲಿ ಫೋನ್ ನಂಬರ್ ಇದೆ ನಮ್ಮ ಟೀಚರ್ದು ಅವ್ರು ನಿಮಗೆಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ ನಿಮ್ಗೆ ಯಾವ ಥರ ಕಸ್ಟಮೈಸೇಷನ್ ಬೇಕು ನಿಮ್ಮ ಬ್ಯಾಡ್ ಇನ್ನೂ ಗುಡ್ ಸ್ಪೇಸ್ ಜಾಸ್ತಿ ಬೇಕಾ ಮಾಡಿಕೊಡ್ತೀವಿ ಮತ್ತು ನಿಮ್ಮ ಲೋಡ್ ಕೆಪಾಸಿಟಿ ಜಾಸ್ತಿ ಬೇಕಾ ಮೈಲೇಜ್ ಜಾಸ್ತಿ ಬೇಕಾ ಇನ್ನೂ ಒಳ್ಳೊಳ್ಳೆ ಬ್ಯಾಟ್ರಿ ಹಾಕಿ ಎಲ್ಲ ಮಾಡಿಕೊಡ್ತೀವಿ ಸರ್ ಮಾಡಿಫೈ ಮಾಡ್ತೀವಿ ನಿಮ್ಮ ತಕ್ಕಂಗೆ ನಿಮ್ಗೆ ಯಾವ ಥರ ನೆಸೆಸಿಟಿ ಇದೆ ಮತ್ತು ಅವರಿಂದ ಫೀಡ್ಬ್ಯಾಕ್ಸ್ ತೊಗೋತೀವಿ ಎಲ್ಲೆಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕೋ ಮಾಡ್ತೀವಿ ಒಳ್ಳೊಳ್ಳೆ ಟೈರ್ಸ್ ಯೂಸ್ ಮಾಡ್ತೀವಿ ಇನ್ನು ಈ ಟೈರ್ಗಳು ಮಣ್ಣು ರೋಡಲ್ಲೆಲ್ಲ ಆಗೋಲ್ಲ ರಬ್ಬರ್ ಟೈರ್ ಹಾಕಿ ಟ್ರ್ಯಾಕ್ಟರ್ ಟೈರ್ಸ್ ಹಾಕಿ ಮಣ್ಣು ಪ್ರದೇಶದಲ್ಲಿ ಯಾವ ಥರ ಓಡಿಸ್ಬೇಕು ಆ ಥರ ಓಡಿಸಂಗೆ ಮಾಡ್ತೀವಿ ಸರ್ ನಾವು ಟೆಕ್ನಾಲಜಿ ನಿಮ್ಗೇನು ಬೇಕೋ ಪ್ರಿಸಿಷನ್ನಾಗಿ ಎಲ್ಲ ಮಾಡಿಕೊಡ್ತೀವಿ ಸರ್ ನಿಮ್ಗೆ ಮೋಸ ಬರ್ದು ನೀವು ಕೊಡೋದ್ರಿಗೆ ಆ ಥರ ಒಂದು ಪ್ರಾಡಕ್ಟ್ನ ಪ್ರಾಮಾಣಿಕತೆಯಿಂದ ಮಾಡಿಕೊಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ